ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತುಂಟ ನಾವೊಂದು ಕಡಲೆ ಇಡೀ ಕಡಲೆದ್ದು ಒಂದು ಪಲ್ಯ ಮಾಡುವ. ಈಸಿ, ಸಿಂಪಲ್ ಆಗಿ ಟೇಸ್ಟ್ ಸಹ ಒಳ್ಳೇದು ಬರ್ತದೆ, ತುಂಬ ಸುಲಭ ಸಹ ಉಂಟು ಮಾಡಲಿಕ್ಕೆ. ನಾನಿದು ಕಡಲೆ ಉಂಟಲ್ಲ, ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೇನೆ, ಒಂದು 8 ಗಂಟೆ ಆದರೂ ನೀರಲ್ಲಿ ನೆನೆಸಿಡಬೇಕು. ನಾನು ಸ್ವಲ್ಪ ತಗೊಂಡಿದ್ದೇನೆ, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಿನಷ್ಟು. ಇದನ್ನೀಗ ನಾನು ಕುಕ್ಕರಲ್ಲಿ ಹಾಕಿ ಒಂದು 5 ಬಿಸಿಲು ಹಾಕಿ ಬೇಯಿಸ್ತೇನೆ. ಸ್ವಲ್ಪ ಉಪ್ಪು, ಮತ್ತೆ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕುವ. ಈಗ ಕಡಲೆ ಬೆಂದು ರೆಡಿ ಆಯ್ತು. ನಾನು ಕುಕ್ಕರಲ್ಲಿ ಒಂದು 5 ಬಿಸಿಲು ಹಾಕಿ ಬೇಯಿಸಿದ್ದೇನೆ. ಕುಕ್ಕರಲ್ಲಿ 5 ಬಿಸಿಲು ಮಾಡಿ ರೆಡಿ ಆಯ್ತು. ಕರೆಕ್ಟ್ ಬರ್ತದೆ ನೋಡಿ, ಸಾಫ್ಟ್ ಆಗಿ ಬರ್ತದೆ, ತುಂಡು ಸಾಯ್ತದೆ. ಎರಡು ಇನ್ನೊಂದು ತೋರಿಸ್ತೇನೆ ನೋಡಿ, ನೋಡಿ ಸ್ಮ್ಯಾಶ್ ಆಗಿ ಬರ್ತದೆ. ಹೀಗೆ ಬಂದ್ರೆ ಒಳ್ಳೇದಾಗ್ತದೆ. ಈಗ ನಾವು ಸಿಂಪಲ್ ಆಗಿ ಇದನ್ನೊಂದು ಪಲ್ಯ ಮಾಡುವ. ನಾನಿಲ್ಲಿ ಪಾತ್ರೆ ಇಟ್ಟಿದ್ದೇನೆ ಗ್ಯಾಸ್ ಅಲ್ಲಿ ಆಲ್ರೆಡಿ ಬಿಸಿ ಮಾಡ್ಲಿಕ್ಕೆ. ಅದಕ್ಕೆ ಉಂಟಲ್ಲ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ ಸಾಕು, 1 ಟೇಬಲ್ ಸ್ಪೂನ್ ಸಾಕು. ಈಗ ಎಣ್ಣೆ ಬಿಸಿ ಆಯ್ತು, ಅದಕ್ಕೆ 1/4 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕುವ. ಈಗ ಸಾಸಿವೆ ನೋಡಿ ಸಿಡಿತಾ ಉಂಟು, ನೋಡಿ ಸೌಂಡ್ ಬರ್ತಾ ಉಂಟು. ಆವಾಗ ಅದಕ್ಕೆ 1 ಹಸಿಮೆಣಸಿನ್ಕಾಯಿ, ಖಾಲಿ ಒಂದೇ ಕಟ್ ಮಾಡಿದ್ದು ನಾನು, ಅದು 1 ಹಸಿಮೆಣಸಿನ್ಕಾಯಿ ಹಾಕುವ. ಮತ್ತೆ 1 ಎಳೆ ಕರಿಬೇವು. ಈಗ ಅದಕ್ಕೆ 1/2 ಟೀಸ್ಪೂನ್ ಸಹ ಬೇಡ, ಅದಕ್ಕಿಂತ ಕಮ್ಮಿ ಹಿಂಗ್ ಹಾಕುವ. ಮತ್ತೆ ಸ್ವಲ್ಪ 1/2 ಟೀಸ್ಪೂನ್ ಅಷ್ಟು ಅರಶಿನ. ಮತ್ತೆ 1/2 ಟೀಸ್ಪೂನ್ ಅಚ್ಚಕಾರದ ಹುಡಿ. ಮತ್ತೊಂದು 1/2 ಟೀಸ್ಪೂನ್ ಕೊತ್ತಂಬರಿ ಹುಡಿ. ಮತ್ತೊಂದು 1/2 ಟೀಸ್ಪೂನ್ ಜೀರಿಗೆ ಹುಡಿ, ಜೀರಿಗೆ. ಮತ್ತೆ ಸ್ವಲ್ಪ 1/2 ಟೀಸ್ಪೂನ್ ಅಷ್ಟು ನಾವು ಗರಂ ಮಸಾಲ ಹುಡಿ ಹಾಕುವ. ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ಅದನ್ನು ಮಿಕ್ಸ್ ಮಾಡಿ ಆಯ್ತು ಸಾಕು, ಒಂದು ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಅದನ್ನು ಕಡಲೆ ಬೇಯಿಸಿಟ್ಟಿದ್ದೇವಲ್ಲ, ಅದನ್ನು ಹಾಕಿದ್ರೆ ಆಯ್ತು. ಅದನ್ನು ಹಾಕಿ ಮತ್ತೆ 1/2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು. ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಉಪ್ಪು, ನಾವು ಕಡಲೆ ಬೇಯಿಸುವಾಗ ಉಪ್ಪು ಹಾಕಿದ್ದೇವೆ ಕುಕ್ಕರಿಗೆ, ಆದ್ರೆ ಈಗ ಸ್ವಲ್ಪ ಬೇಕಾಗ್ಬೋದು ನಮ್ಗೆ ಉಪ್ಪು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ, ಉಪ್ಪು ನೋಡಿ ಹಾಕಿ, ಯಾಕಂದ್ರೆ ನಾವು ಕಡಲೆ ಬೇಯಿಸುವಾಗ ಸಹ ಉಪ್ಪು ಹಾಕ್ತೇವೆ, ಹಾಗೆ ಹೆಚ್ಚ ಬೇಡ. ಬೇಕಿದ್ರೇನೆ ಹಾಕಿ, ಬೇಡಾದ್ರೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಟೇಸ್ಟ್ ನೋಡಿಯೇ ಹಾಕಿ. ಇನ್ನು ನಿಮ್ಗೆ ಕೆಲವರಿಗೆ ಸ್ವಲ್ಪ ಖಾರ ಹೆಚ್ಚ ಬೇಕಿದ್ರೆ ಕರಿಮೆಣಸಿನ ಪೌಡರ್, ಪೆಪ್ಪರ್ ಪೌಡರ್ ಸ್ವಲ್ಪ ಬೇಕಾದ್ರೆ ಹಾಕ್ಬೋದು ನಿಮ್ಗೆ. ಇದಕ್ಕೆ 1/2 ಟೀಸ್ಪೂನ್ ಅಥವಾ 1/2 ಟೀಸ್ಪೂನ್ ಪೆಪ್ಪರ್ ಪೌಡರ್ ಸಹ ಹಾಕಿದ್ರು ಸಹ ಒಳ್ಳೇದಾಗ್ತದೆ, ಖಾರ ಸಹ ಒಳ್ಳೆ ಬರ್ತದೆ. ಬೇಕಿದ್ರೆ ಹಾಕ್ಬೋದು ನಿಮ್ಗೆ. ರೆಡಿ ಆಯ್ತು ಇಷ್ಟೇ ಫ್ರೆಂಡ್ಸ್. ನೋಡಿ, ಕಡಲೆದು ಪಲ್ಯ ರೆಡಿ ಆಯ್ತು. ಮಸಾಲ ತುಂಬಾನೇ ಟೇಸ್ಟ್ ಆಗ್ತದೆ ಇದು. ಇದು ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೇದುಂಟು, ಮಾಡ್ಲಿಕ್ಕೆ ಸಹ ತುಂಬಾ ಸುಲಭ. ನೋಡಿ, ತುಂಬಾನೇ ಟೇಸ್ಟ್ ಆಗ್ತದೆ, ಒಮ್ಮೆ ಟ್ರೈ ಮಾಡಿ. ಮತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಇನ್ನೊಂದು ಹೊಸ ರೆಸಿಪಿ ಒಟ್ಟಿಗೆ ಬೇಗನೆ ಸಿಗ್ತೇನೆ. ಬಾಯ್.